ವಿಕ್ಟರಿ ಸಿನಿಮಾಸ್ ಅನ್ನುವ ಈ ಚಿತ್ರಮಂದಿರ ಕೂಡ ಒಂದು. ಹಿಂದೆಲ್ಲ ಈ ರುದ್ರೇಶ್ವರ ಅನ್ನೋ ಚಿತ್ರಮಂದಿರ ಇದ್ದಾಗ ಆ ಮಟ್ಟದಲ್ಲಿ ಏನು ಇರಲಿಲ್ಲ. ಹತ್ತರಲ್ಲಿ 11 ಚಿತ್ರಮಂದಿರ ದೇವರಾಣಿಗೂ ಕೂಡ ನಿಮಗೆ ಸರತಿ ಸಾಲಿನಲ್ಲಿ ನಿಂತು ನಿಮಗೆ ಟಿಕೆಟ್ ಸಿಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಂತಾರ ಸಿನಿಮಾ ನಮ್ಮ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಿಕ್ಟರಿ ಸಿನಿಮಾಸ್ ಅನ್ನುವ ಚಿತ್ರಮಂದಿರದಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆಯನ್ನ ನಾಲ್ಕನೇ ವಾರ ಆದರೂ ಕೂಡ ಕಾಣ್ತಾ ಇದೆ ಅನ್ನೋದರ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಂದು ಈ ಸಿನಿಮಾ ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗುವಂತಹ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ಸಿನಿಮಾ ದಿನ 5 ಆಟಗಳಲ್ಲಿ ಇದೇ ವಿಕ್ಟರಿ ಸಿನಿಮಾಸ್ ಅನ್ನುವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಪ್ರಸ್ತುತ ಬೆಂಗಳೂರಿನ ಬಹುಜನರು ಇಷ್ಟಪಡುವಂತಹ ಚಿತ್ರಮಂದಿರಗಳಲ್ಲಿ ವಿಕ್ಟರಿ ಸಿನಿಮಾಸ್ ಅನ್ನುವ ಈ ಚಿತ್ರಮಂದಿರ ಕೂಡ ಒಂದು. ಈ ಚಿತ್ರಮಂದಿರ ಇತ್ತೀಚೆಗೆ ನಮ್ಮ ಡಾಕ್ಟರ್ ರವಿಚಂದ್ರನ್ ಅಭಿನಯದ ದೃಶ್ಯ 2 ಸಿನಿಮಾದಲ್ಲಿ ನೀವೇನು ಆ ಚಿತ್ರಮಂದಿರವನ್ನ ನೋಡ್ತಿರೋ ಅದೇ ಚಿತ್ರಮಂದಿರ ವಿಕ್ಟರಿ. ಆ ಚಿತ್ರಮಂದಿರದಲ್ಲೇ ಇದೀಗ ಕಾಂತಾರ ಸಿನಿಮಾ 4ನೇ ವಾರಕ್ಕೆ ಕಾಲಿಟ್ಟಿದೆ. ಹಾಗೆ ದಿನ 5 ಆಟಗಳಲ್ಲಿ ಈ ಸಿನಿಮಾ ಅಬ್ಬರಿಸಿ ಬೊಬ್ಬರಿತಾ ಇದೆ. ಇವತ್ತು ಬೆಳಗ್ಗಿನ 10 ಗಂಟೆಯ ಪ್ರದರ್ಶನ ಸೋಲ್ಡ್ ಔಟ್ ಪ್ರದರ್ಶನದೊಂದಿಗೆ ಭರ್ಜರಿಯಾಗಿ ಪ್ರದರ್ಶನವಾಗಿದೆ. ಇನ್ನು ಮಧ್ಯಾಹ್ನ 1 ಗಂಟೆಯ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಸಂಜೆ 4 ಗಂಟೆ ಪ್ರದರ್ಶನಕ್ಕೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ ಇದು ಕೂಡ ಅಷ್ಟೇ, ಕೇವಲ 13 ಸೀಟುಗಳಷ್ಟೇ ನಿಮಗೆ ಲಭ್ಯವಿದೆ, ಮಿಕ್ಕವೆಲ್ಲ ಇಲ್ಲಿ ಬುಕ್ಕಿಂಗ್ ಆಗಿದೆ. ಇನ್ನು ಸಂಜೆ 7:15, ಇದು ಸಂಜೆ ಅಂತಾದ್ರೂ ಸಂಜೆ, ರಾತ್ರಿ ಆದ್ರೂ ರಾತ್ರಿ ಇರ್ಲಿ, 7:15 ಪ್ರದರ್ಶನ, ಇದು ಕೂಡ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇದರ ಹಿಂದೆ ನೀವೇನು ನೋಡಿದ್ದೀರೋ ಮಧ್ಯಾಹ್ನ 12 ಗಂಟೆಯ ಚಿತ್ರಣವನ್ನ ಈ ಹಿಂದೆ ನೋಡಿದ್ರಿ, ಈಗ ನೀವು ಇವಾಗಿನ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀರಾ. ವಿಕ್ಟರಿ ಚಿತ್ರಮಂದಿರದಲ್ಲಿ ಈಗಾಗಲೇ 7:15 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ರಾತ್ರಿ 10:30 ಪ್ರದರ್ಶನದಲ್ಲಿ ಕಾಂತಾರ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸುತ್ತೆ ಅಂತ ನೋಡಿದ್ರೆ ಕೇವಲ ಮುಂಭಾಗದ ಒಂದಿಷ್ಟು ಸೀಟುಗಳಷ್ಟೇ ಇಲ್ಲಿ ಖಾಲಿ ಇದೆ, ಹಿಂಭಾಗದ ಎಲ್ಲಾ ಸೀಟುಗಳು ಇಲ್ಲಿ ಭರ್ತಿಯಾಗಿದೆ. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಒಂದು ಅಲ್ಲಲ್ಲಿ ಒಂದೊಂದು ಸೀಟುಗಳನ್ನಷ್ಟೇ ನೀವು ಕಾಣಬಹುದು. ಇದು ಯಾವಾಗ ಬೇಕಾದ್ರೂ ಆನ್ಲೈನ್ ನಲ್ಲಿ ಭರ್ತಿ ಆಗ್ಬಹುದು. ಇನ್ನು ಚಿತ್ರಮಂದಿರದಲ್ಲಿ ನಾವು ಟಿಕೆಟ್ ಅನ್ನ ಪಡ್ಕೊಂಡು ಅಲ್ಲೇ ಸಿನಿಮಾವನ್ನ ವೀಕ್ಷಿಸ್ತೀವಿ ಅಂತ ನೇರವಾಗಿ ನೀವು ಚಿತ್ರಮಂದಿರಕ್ಕೆ ಹೋದ್ರೆ ದೇವರಾಣಿಗೂ ಕೂಡ ನಿಮಗೆ ಸರತಿ ಸಾಲಿನಲ್ಲಿ ನಿಂತ್ರೆ ನಿಮಗೆ ಟಿಕೆಟ್ ಸಿಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 7:15 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಅಷ್ಟೇ ಅಲ್ಲದೆ ಎಲ್ಲಾ ಚಿತ್ರಮಂದಿರಗಳು, ರಾಜಧಾನಿಯ ಎಲ್ಲಾ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಹೀಗಾಗಿ ಬಹುಜನರು ಇಷ್ಟಪಡುವಂತಹ ವಿಕ್ಟರಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಹೀಗಿರ್ಬೇಕಾದ್ರೆ 10:30 ಪ್ರದರ್ಶನ ಯಾವಾಗ ಬೇಕಾದ್ರೂ ಯಾವ ಕ್ಷಣದಲ್ಲೂ ಬೇಕಾದ್ರೂ ಸೋಲ್ಡ್ ಔಟ್ ಆಗ್ಬಹುದು. ಎಂತೆಂಥದ್ದು ಖಾಲಿ ಇದ್ದಂತಹ ಚಿತ್ರಮಂದಿರಗಳು ಸೋಲ್ಡ್ ಔಟ್ ಆದಂತಹ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ಈ ಮಟ್ಟದ ಪ್ರತಿಕ್ರಿಯೆ ಇರುವಂತಹ ಮತ್ತೆ ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರಮಂದಿರಕ್ಕೆ ತನ್ನದೇ ಆದಂತಹ ಗೌರವ ಇದೆ, ತನ್ನದೇ ಆದಂತಹ ಪ್ರೇಕ್ಷಕ ವರ್ಗ ಇದ್ದಾರೆ. ಅದೆಂಥದ್ದೇ ಸಿನಿಮಾ ಬಂದರೂ ನಾವು ವಿಕ್ಟರಿ ಸಿನಿಮಾಸ್ನಲ್ಲಿ ಸಿನಿಮಾವನ್ನು ನೋಡ್ತೀವಿ ಎನ್ನುವ ಒಂದು ಪ್ರೇಕ್ಷಕ ವರ್ಗ ಈ ಚಿತ್ರಮಂದಿರಕ್ಕಿದೆ. ಯಾಕಂತ ಹೇಳಿದ್ರೆ ಈ ಚಿತ್ರಮಂದಿರದ ಮುಂದೆ ಯಾವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವೂ ಇಲ್ಲ. ಆ ಮಟ್ಟದಲ್ಲಿ ಸೇವೆಯನ್ನ ಈ ಚಿತ್ರಮಂದಿರ ನೀಡುತ್ತೆ. ಇದರ ಹಿಂದೆ ಈ ಚಿತ್ರಮಂದಿರದ ಹೆಸರು ವಿಶಾಲ್ ಅಂತಾಗಿತ್ತು, ಅದರ ಹಿಂದೆ ರುದ್ರೇಶ್ವರ ಅಂತಾಗಿತ್ತು. ಆ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ ಇಲ್ಲ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೆ ಸ್ನೋಪ್ ಆಗಿದೆಯೋ ಅದೇ ರೀತಿ ಹಿಂದೆಲ್ಲ ಈ ರುದ್ರೇಶ್ವರ ಅನ್ನೋ ಚಿತ್ರಮಂದಿರ ಇದ್ದಾಗ ಆ ಮಟ್ಟದಲ್ಲಿ ಏನು ಇರಲಿಲ್ಲ. ಇದು 10:11 ಚಿತ್ರಮಂದಿರ, ನಾರ್ಮಲ್ ಆಗಿ ಹೆಬ್ಬಗೋಡಿಯ ಶ್ರೀನಿವಾಸ ಎಲ್ಲ ಯಾವ ರೀತಿ ಇತ್ತು ಅದೇ ಮಟ್ಟ ಚಿತ್ರಮಂದಿರ. ದಕ್ಷಿಣ ಕನ್ನಡದವರಿಗೆ ಹೇಳೋದಾದ್ರೆ ಬೆಳ್ತಂಗಡಿಯ ಬಾರ ಚಿತ್ರಮಂದಿರ, ಬಾರ ಟಾಕಿಸ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿದ್ದಂತ ಚಿತ್ರಮಂದಿರ. ಆದ್ರೆ ಪ್ರಸ್ತುತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನೇ ನಾಚಿಸುವಂತೆ ಈ ಚಿತ್ರಮಂದಿರದ ಮುಂದೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವೂ ಡಮ್ಮಿ. ಆ ಮಟ್ಟದಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನೇ ನೀಡುತ್ತೆ ವಿಕ್ಟರಿ ಸಿನಿಮಾಸ್. ಈ ವಿಕ್ಟರಿ ಸಿನಿಮಾಸ್ ನಲ್ಲಿ ಇದೀಗ ಕಾಂತಾರ ಸಿನಿಮಾ ದಿನ 5 ಆಟಗಳಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ನೋಡಿ ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರದಲ್ಲಿ ಕಾಂತಾರ ಪ್ರದರ್ಶನ ಕಾಣುತ್ತೆ ಅಂತ. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ, ಹಾಗೆ
ರಾತ್ರಿ 7:15 ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ ಇನ್ನು ರಾತ್ರಿ 10:30 ಪ್ರದರ್ಶನವಷ್ಟೇ ಬಾಕಿ ಇದು ಯಾವಾಗ ಬೇಕಾದರೂ ಕೂಡ ಸೋಲ್ಡ್ ಔಟ್ ಆಗಬಹುದು ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವಂತ ವಿಕ್ಟರಿ ಸಿನಿಮಾಸ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಇಂತದ್ದೇ ಮತ್ತೊಂದು ಚಿತ್ರಮಂದಿರದ ಮಾಹಿತಿಯನ್ನು ನೀಡುತ್ತೀವಿ ನಮಸ್ಕಾರ ವಿಕ್ಟರಿ ಸಿನಿಮಾಸ್ ಅನ್ನುವ ಈ ಚಿತ್ರಮಂದಿರ ಕೂಡ ಒಂದು ಹಿಂದೆಲ್ಲ ಈ ರುದ್ರೇಶ್ವರ ಅನ್ನುವ ಚಿತ್ರಮಂದಿರ ಇದ್ದಾಗ ಆ ಮಟ್ಟದಲ್ಲಿ ಏನು ಇರಲಿಲ್ಲ ಹತ್ತರಲ್ಲಿ 11 ಚಿತ್ರಮಂದಿರ ದೇವರಾಣಿಗೂ ಕೂಡ ನಿಮಗೆ ಸರತಿ ಸಾಲಿನಲ್ಲಿ ನಿಂತು ನಿಮಗೆ ಟಿಕೆಟ್ ಸಿಗೋದೇ ಇಲ್ಲ ಯಾಕಂತ ಹೇಳಿದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ Instagram ಪೇಜ್ ಹಾಗೆ Facebook ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು।